ಲೋಕಸಭೆ ಸ್ಪರ್ಧೆಗೆ ಶಾಮನೂರು ಶಿವಶಂಕರಪ್ಪ ಅವರು ಅಸಡ್ಡೆಯನ್ನ ತೋರಿಸುತ್ತಿದ್ದಾರೆ. ಸ್ಪರ್ಧಿಸಲು ನಿರಾಕರಿಸಿದ್ರ ಶಾಮನೂರು, ಮಗನಿಗೂ ಕೈ ಟಿಕೆಟ್ ಬೇಡವಾಯ್ತಾ? ಹಾಗಾದ್ರೆ ಯಾಕಂದ್ರೆ ಲೋಕಸಭಾ ಸ್ಪರ್ಧೆಗೆ ಶಾಮನೂರು ಶಿವಶಂಕರಪ್ಪ ಅವರು ನಾನು ಸ್ಪರ್ಧೆ ಮಾಡೋದಿಲ್ಲ, ಸ್ಪರ್ಧೆಗೆ ನಿರಾಕರಿಸಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ನನಗೂ ಬೇಡ, ನನ್ನ ಮಗನಿಗೂ ಬೇಡ ಟಿಕೆಟ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೇಳದೆ ಟಿಕೆಟ್ ಅನ್ನ ಹಾಗಾದ್ರೆ ಘೋಷಣೆ ಮಾಡ್ತಾ ಕಾಂಗ್ರೆಸ್ ಮೇಲೆ ಶಾಮನೂರು ಶಿವಶಂಕರಪ್ಪ ಅವರು ಮುನಿಸನ್ನ ತೋರಿಸಿದ್ದಾರ? ಶಾಮನೂರು ಶಿವಶಂಕರಪ್ಪ ಅವರ ನಿರ್ಧಾರ ಏನು ಅನ್ನೋದು ಈಗಿರುವಂತಹ ಕುತೂಹಲ. ಒಂದ್ ಕಡೆ ಈಗಾಗಲೇ ತಾನು ಕೇಳಿದಂತಹ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನವನ್ನ ನೀಡಲಿಲ್ಲ, ತನಗೆ ಸ್ಥಾನಮಾನ ನೀಡಲಿಲ್ಲ ಅನ್ನುವಂತಹ ಬೇಸರ ಶಾಮನೂರು ಶಿವಶಂಕರಪ್ಪಲ್ಲಿದೆ. ಅದೇ ಕಾರಣಕ್ಕಾಗಿ ಈ ಸಲ ಟಿಕೆಟ್ ಬೇಡ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದು, ನನಗೂ ಬೇಡ ನನ್ನ ಮಗನಿಗೂ ಬೇಡ ಅಂದ್ರ ಹಾಗಾದ್ರೆ ಟಿಕೆಟ್ ಶಾಮನೂರು ಬಿಟ್ರೆ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡುತ್ತೆ? ಕೆಪಿಸಿಸಿ ಕಚೇರಿಯಲ್ಲಿ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ದಾವಣಗೆರೆ ಮುಖಂಡರ ಜೊತೆ ಸಮಾಲೋಚನೆ ಕೂಡ ನಡೀತಾ ಇದ್ದು, ವಡ್ನಾಳ್ ರಾಜಣ್ಣ, ಶಾಂತನಗೌಡರ ರಾಜೇಶ್, ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಒಟ್ಟಾರೆ ಶಾಮನೂರು ಬಿಟ್ಟರೆ ಹಾಗಾದ್ರೆ ಬೇರೆ ಯಾರಿಗೆ ಟಿಕೆಟ್ ಅನ್ನುವಂತಹ ಪ್ರಶ್ನೆ ಇದೆ. ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಅಧ್ಯಕ್ಷರು, ದಾವಣಗೆರೆ ಮುಖಂಡರು ಎರಡು ಹೆಸರನ್ನ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಬಿ ಮಂಜಪ್ಪ, ಹಾಗೇನೆ ದಿವಂಗತ ಜೆಎಚ್ ಪಟೇಲ್ ಸಂಬಂಧಿ ತೇಜಸ್ವಿ ಪಟೇಲ್. ಹಾಗಾದ್ರೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗಲಿದೆ ಅನ್ನುವಂತಹ ಪ್ರಶ್ನೆ ಕೆಪಿಸಿಸಿ ಸಭೆಯಿಂದ ದೂರವೇ ಉಳಿದಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಎಸ್ಎಸ್ ಮಲ್ಲಿಕಾರ್ಜುನ ಕೂಡ ಈ ಸಭೆಗೆ ಗೈರಾಗಿದ್ದಾರೆ. ಇವತ್ತು ತೇಜಸ್ವಿ ಪಟೇಲ್ ಜೊತೆ ಚರ್ಚೆಯನ್ನ ಮಾಡುವ ಸಾಧ್ಯತೆ ಇದ್ದು, ತೇಜಸ್ವಿ ಪಟೇಲ್ ಜೊತೆ ಇವತ್ತು ದಿನೇಶ್ ಗುಂಡೂರಾವ್ ಅವರು ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. ಜೆಎಚ್ ಪಟೇಲ್ ಸಹೋದರನ ಪುತ್ರ ತೇಜಸ್ವಿ ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೆ ಟಿಕೆಟ್ ಸಿಗಲಿದೆ ಅನ್ನೋದು ಈಗ ಚರ್ಚೆ ಕೂಡ ನಡೀತಾ ಇದೆ. ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷರು ಕೂಡ ಹೌದು ತೇಜಸ್ವಿ ಪಟೇಲ್. ತೇಜಸ್ವಿ ಪಟೇಲ್ಗೆ ಟಿಕೆಟ್ ನೀಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶಾಮನೂರು ಅವರ ನಿರ್ಧಾರದ ಮೇಲೆ ಟಿಕೆಟ್ ಯಾರಿಗೆ ಅನ್ನೋದು ಫೈನಲ್ ಆಗಲಿದೆ. ಯಾವುದೇ ಕಾರಣಕ್ಕೂ ನನಗೆ ಟಿಕೆಟ್ ಬೇಡ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಜೊತೆಗೆ ತನ್ನ ಮಗನಿಗೂ ಎಸ್ ಎಸ್ ಮಲ್ಲಿಕಾರ್ಜುನ ಅವರಿಗೂ ಕೂಡ ಟಿಕೆಟ್ ಬೇಡ ಅನ್ನೋದನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಈಗಾಗಲೇ ಸಾಕಷ್ಟು ಈ ಒಂದು ಕಾರಣಕ್ಕಾಗಿ ಈಗ ಗೊಂದಲಕ್ಕೆ ಕೂಡ ಈಡಾಗಿದೆ. ಕೊನೆ ಕ್ಷಣದಲ್ಲಿ ಈಗ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದು ಅನ್ನುವಂತಹ ಟೆನ್ಷನ್ ನಲ್ಲಿದೆ ಈಗ ಕಾಂಗ್ರೆಸ್. ನನಗೆ ಮಧ್ಯಾಹ್ನ ಫೋನ್ ಮಾಡಿದ್ರು ಸರ್ ಕೆಪಿಸಿಸಿ ಅಧ್ಯಕ್ಷರು, ಹೀಗೆ ಕೆಲವರು ನಿಮ್ಮ ಹೆಸರು ಹೇಳಿದ್ದಾರೆ, ಹಾಗಾಗಿ ನಾವು ಗಣನೆಗೆ ತೆಗೆದುಕೊಂಡಿದ್ದೀವಿ, ನಿಮ್ಮ ಜೊತೆ ಚರ್ಚೆ ಮಾಡಬೇಕು, ಬೆಂಗಳೂರಿಗೆ ಬನ್ನಿ ಅಂತ. ಆ ಕಾರಣಕ್ಕೆ ನನಗೆ ಬೆಂಗಳೂರು ವರ್ಕ್ ಸರ್. ನನಗೆ ಆಕ್ಚುಲಿ ಇದು ಅನಿರೀಕ್ಷಿತ ಸರ್. ಬಹುತೇಕ ಕಾಂಗ್ರೆಸ್ ಪಕ್ಷದಿಂದ ಕರೆದಿದ್ದಾರೆ ಅಂದರೆ ನನ್ನ ವಿಚಾರ ಮನವರಿಕೆ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸರ್. ಸ್ಪರ್ಧಿಸ್ರಿ ಅಂದರೆ ಸರ್ ನಾನು ಖಂಡಿತ, ನಾನು ಒಂದೇ ಒಂದು ಅವ್ರನ್ನ ಕೇಳಕ್ಕೆ ನಾನು ಕೇಳೋದು, ನಾನು ಚುನಾವಣೆ ಶೈಲಿ ಮಾತ್ರ ನನಗೆ ಸ್ವತಂತ್ರ ಕೊಡಿ, ಇನ್ನು ಉಳಿದಂತೆ ಪಕ್ಷ ಯಾವ ರೀತಿ ಬಯಸುತ್ತೋ ಆ ರೀತಿ ಚುನಾವಣೆ ಮಾಡ್ತೀನಿ.